ಕರೀಲೇಬೇಕಲ್ವಾ ಅವರ ವೇದಿಕೆ ಮೇಲೆ. ಅಮ್ಮ ಅಂತೂ ಅಪರೂಪಕ್ಕೆ ನಮ್ಮ ಕಾರ್ಯಕ್ರಮಗಳಲ್ಲಿ ಸಿಗೋದು. ಅಮ್ಮ ದಯವಿಟ್ಟು ವೇದಿಕೆ ಮೇಲೆ ಬಂದು. ಅಂಡ್ ರಾಗಿಣಿ, ವಿ ವುಡ್ ಲವ್ ಟು ಹ್ಯಾವ್ ಯು ಆನ್ ದ ಸ್ಟೇಜ್ ಪ್ಲೀಸ್. ಇದು ನಮ್ಮ ಕುಟುಂಬದ ಹಬ್ಬ ಅನ್ಸುತ್ತೆ. ಅಮ್ಮ ಪ್ರೀತಿಯ ಸ್ವಾಗತ ತಮಗೆ ಚಿತ್ರತಂಡದ ಪರವಾಗಿ, ಎಲ್ಲ ಮಾಧ್ಯಮದವರ ಪರವಾಗಿ. ಇವತ್ತು ಅಬ್ಬರ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ ಗೆ ಬಂದಿದ್ದೀರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಬನ್ನಿ. ಎಸ್ ಪ್ರಜ್ವಲ್, ಹೇಗ್ ಅನ್ನಿಸ್ತಾ ಇದೆ? ಹೌ ಇಸ್ ದಿ ಫೀಲ್ ನೌ? ನಿಜವಾಗ್ಲೂ ಅಬ್ಬರ ಅನ್ನಿಸ್ತಾ ಇದೆಯಾ? ತುಂಬಾ ಸಂತೋಷ ಆಗ್ತಾ ಇದೆ. ಮೊದಲಾಗಿ ಇಲ್ಲಿ ಬಂದಿರೋರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾವು ಒಂದು ಸಿನಿಮಾ ಮಾಡಿ ರಿಲೀಸ್ಗೆ ಹತ್ರ ಬರ್ತಾ ಬರ್ತಾ ಒಂದ್ ಕಡೆ ಎಕ್ಸೈಟ್ಮೆಂಟ್, ಒಂದ್ ಕಡೆ ಖುಷಿ, ಜನ ಏನಂತಾರೆ ಅಂತ ಒಂದು ಕುತೂಹಲ, ಇವೆಲ್ಲವೂ ಇರುತ್ತೆ. ಬಟ್ ಒಂದು ಸಿನಿಮಾನ ನಾವು ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದಾಗ ಇದು ಖಂಡಿತವಾಗ್ಲೂ ಚೆನ್ನಾಗಿದೆ ಅನ್ನೋ ಒಂದು ನಂಬಿಕೆ ಇದ್ದಾಗ ಆ ಒಂದು ನೆಮ್ಮದಿ ಇರುತ್ತೆ. ರಿಲೀಸ್ ಹತ್ರ ಬರ್ತಾ ಬರ್ತಾ ಆ ನೆಮ್ಮದಿ ನಮ್ಗಿದೆ, ಆಮೇಲೆ ಆ ಕಾನ್ಫಿಡೆನ್ಸ್ ಇದೆ. ಅಬ್ಬರ ಸಿನಿಮಾ ಬಗ್ಗೆ ಈಗಾಗಲೇ ಟ್ರೈಲರ್ ಅಲ್ಲಿ ನೋಡಿದ್ರಿ, ಸಾಕಷ್ಟು ಶೇಡ್ಸ್ ಇದೆ, ಸಾಕಷ್ಟು ಜನ ನಟರಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಯಾವುದೇ ಒಂದು ಸಿನಿಮಾ ಹಿಟ್ ಆಗ್ಬೇಕಂದ್ರೆ ಅದ್ರ ಬರೀ ಒಬ್ಬರ ಕೆಲಸ ಅಲ್ಲ, ಇಡೀ ತಂಡದ ಕೆಲಸ. ಸೊ ಖಂಡಿತವಾಗ್ಲೂ ಅಬ್ಬರ ಚಿತ್ರ ಎಷ್ಟು ಚೆನ್ನಾಗಿ ಮೂಡ್ ಬಂದಿರೋದಕ್ಕೆ ನಾನು ಇಡೀ ತಂಡ ಕಾರಣ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನವೆಂಬರ್ 18 ಸಿನಿಮಾ ರಿಲೀಸ್ ಆಗ್ತಿದೆ. ನೀವು 36ನೇ ಸಿನಿಮಾ ಅಂದ್ರೆ ನಾನು ಬೇರೆ ಲೆಕ್ಕ ಇಟ್ಕೊಂಡಿದ್ದೆ, ಮೋಸ್ಟ್ಲಿ ನನ್ನ ಲೆಕ್ಕನೇ ತಪ್ಪು ಅನ್ಸುತ್ತೆ, ನನಗೆ ಗೊತ್ತಿರ್ಲಿಲ್ಲ. ಬಟ್ ಇಷ್ಟು ವರ್ಷಗಳ ಕಾಲ ಸೊಗಸಾಗಿ ನನ್ನ ಕೆರಿಯರ್ ಸಾಗೋದಕ್ಕೆ ಅಲ್ಲಿರೋರು ನೀವೆಲ್ಲರೂ ಕಾರಣ, ನಮ್ಮ ಜನ ಕಾರಣ. ಸೊ ಎಲ್ರಿಗೂ ದೊಡ್ಡ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮನ್ನ ರಂಜಿಸಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಈ ಸಿನಿಮಾ ಅಬ್ಬರನ ನೀವ್ ಮಾಡಬೇಕು, ನಿಮ್ಮ ಜೀವನ ಪೂರ್ತಿ ಅಬ್ಬರನ ನಾನು ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಪ್ರಜ್ವಲ್ ಸರ್. ಹಂಗೆ